ಕನ್ನಡದ ಜನತೆಗೆ ನಮಸ್ಕಾರ. ನನ್ನ ಒಂದು ಸಾಹಿತ್ಯಿಕ ಸೇವೆಯನ್ನು ಗುರುತಿಸಿ 30 ವರ್ಷಗಳ ಒಂದು ಶ್ರಮವನ್ನು ಪರಿಗಣಿಸಿ ರಾಜ್ಯ ಸರ್ಕಾರ ಇವತ್ತು ನನಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿರೋದು ಸಂತೋಷ ತಂದಿದೆ. ಈ ಎಲ್ಲ ಪ್ರಶಸ್ತಿ ಸೇರಬೇಕಾದದ್ದು ನನ್ನನ್ನು ಕರೆಸಿ ಗೌರವಿಸಿ ಮಾತನಾಡೋದಕ್ಕೆ ಹಚ್ಚಿ ನಕ್ಕು ಆಶೀರ್ವದಿಸಿದಂತಹ ಕನ್ನಡ ಜನತೆಗೆ ಈ ಪ್ರಶಸ್ತಿ ಸಂದಿದೆ ಅಂತ ನಾನು ಭಾವಿಸ್ತೇನೆ. ತುಂಬಾ 60 ವರ್ಷ ಅಂದ್ರೆ ತುಂಬಾ ತಡ ಆಗುತ್ತೆ. ಬಹಳ ಸಣ್ಣ ವಯಸ್ಸಲ್ಲಿ ಪ್ರಶಸ್ತಿ ಏನಾದರೂ ಬಂದ್ರೆ ಮತ್ತೆ ಮುಂಬರುವ ದಿನಗಳಲ್ಲಿ ಅವನು ಹೆಚ್ಚಿನ ಸಹಾಯವನ್ನ ಅಥವಾ ಹೆಚ್ಚಿನ ಒಂದು ಸೇವೆಯನ್ನ ರಾಜ್ಯಕ್ಕೆ ಭಾಷೆಗೆ ಸಲ್ಲಿಸಬಹುದು. ತೀರಾ 60 ವರ್ಷ ಅಂದ್ರೆ ತುಂಬಾ ಲೇಟ್ ಆಯ್ತು ಅಂತ ನನಗೆ ಅನಿಸ್ತಿತ್ತು. ಆದರೂ ನಾನಿನ್ನು ಗಟ್ಟಿಯಾಗಿರೋದ್ರಿಂದ ಇದನ್ನ ತಗೊಳ್ತಿದ್ದೀನಿ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಸ್ವಲ್ಪ ಇನ್ನು ಮುಂಚೆ ಪ್ರಶಸ್ತಿಯನ್ನು ಕೊಟ್ಟರೆ ಆ ವ್ಯಕ್ತಿ ಪ್ರಶಸ್ತಿಯ ನಂತರ ಇನ್ನಷ್ಟು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಮ್ಮೂರಿನಲ್ಲಿ ಕೂಡ ವೆಂಕಣ್ಣ ಚಿತ್ರಕಾರ ಅಂತಕ್ಕಂಥ ಒಬ್ಬ ವ್ಯಕ್ತಿಗೂ ಕೂಡ ಈ ಪ್ರಶಸ್ತಿ ಬಂದಿದೆ. ಬಹಳ ಸಂತೋಷ, ಯಾಕಂದ್ರೆ ಅವರು ಕೂಡ ಕರಕುಶಲದಲ್ಲಿ ಈ ಕಟ್ಟಿಗೆಯಲ್ಲಿ ತೇರು ಇತ್ಯಾದಿಗಳನ್ನು ಮಾಡೋದ್ರಲ್ಲಿ ಬಹಳ ಸಿದ್ಧಹಸ್ತರು. ಅವ್ರಿಗೂ ಬಂದಿರೋದು ನನಗೆ ಅತೀವ ಸಂತೋಷವನ್ನು ಉಂಟು ಮಾಡಿದೆ. ಸರ್ಕಾರಕ್ಕೆ ಮತ್ತೊಮ್ಮೆ ಅಭಿನಂದನೆಗಳನ್ನು.